ಈ ಚುನಾವಣೆಯಲ್ಲಿ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಜವಾಬ್ದಾರಿ ಕೊಟ್ಟಾಗಿದೆ. ಒಂದು ರೀತಿ ಈ ಚುನಾವಣೆ ಅವರಿಗೆ ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆ ಹಾಗೂ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಈ ಚುನಾವಣೆ ಮೂಲಕ ಬಿ ವೈ ವಿಜೇಂದ್ರ ಅವರು ಒಬ್ಬ ನಾಯಕರಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆಯಾ? ಅವ್ರ ಗ್ರಹಗತಿಗಳು ಏನು ಹೇಳ್ತಾರೆ? ವಿಜೇಂದ್ರ ಅವರು ನಾನು ಹತ್ತಿರದಿಂದ ಬಲ್ಲೆ. ಏನಂದ್ರೆ ನಮಗೆಲ್ಲ ಒಂದು ಅಭ್ಯಾಸ, ಯಾರನ್ನು ಬೇಕೋ ಉಪಯೋಗಿಸ್ಕೋತೀವಿ, ಬಿಟ್ಬಿಡ್ತೀವಿ. ನನ್ನ ತನ ಯಾವುದೋ ವಿಚಾರಕ್ಕೆ ಬಂದಿದ್ದರು, ನನಗೆಲ್ಲ ಸಹಾಯ ಮಾಡಿದ್ದೀನಿ, ಅವರು ಆಮೇಲೆ ನಮ್ಮ ಮರೆತರು, ಪರವಾಗಿಲ್ಲ. ನಮಗೇನು, ನಮಗೆಲ್ಲ ನಾವು ಎಲ್ಲ ಚಿಂತನೆ ಮಾಡಲ್ಲ, ಯಾರು ಬರಲಿ ಹೋಗಲಿ, ನಮಗೆ ನಮ್ಮ ರಾಷ್ಟ್ರ ಚೆನ್ನಾಗಿರಬೇಕು. ಆದರೆ ವಯಸ್ಸು ಇನ್ನೂ ಚಿಕ್ಕದು, ಆಮೇಲೆ ರಾಷ್ಟ್ರದಲ್ಲಿ ಸಂಘರ್ಷ ನಡೀತಾ ಇದೆ, ಜಾತಿ ಸಂಘರ್ಷ, ಕೆಲಸ ಮಾಡದಿರೋ ಸಂಘರ್ಷ, ಉನ್ಮತ್ತರಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ರಾಷ್ಟ್ರ ನಡೀತಾ ಇದೆ. ಈ ಸಮಯದಲ್ಲಿ ತಗೊಂಡಾಗ ನೀವೇ ನೋಡಿದ್ದಾರೆ ಎಷ್ಟು ವಿರೋಧಿಗಳಿದ್ದಾರೆ ಅಂತವರಿಗೆ, ಅವರೇ ವಿರೋಧಗಳ, ಅವ್ರ ಗಡಿಯವರೇ ವಿರೋಧಿಗಳಾಗಿದ್ದಾರೆ. ಆ ವಿರೋಧ ಇಟ್ಕೊಂಡು ಅವರು ಸಕ್ಸಸ್ಫುಲ್ ಆಗೋಕ್ಕಾಗುತ್ತೆ ಅಥವಾ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ತುಂಬ ಬೇಗ ತಂದುಬಿಟ್ರೆ ಅವರನ್ನು? ಈ ಚುನಾವಣೆ ವಿಜೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತಾ? ರಾಜಕೀಯ ಭವಿಷ್ಯ ಇಲ್ಲ ಅಂತ ನಾನು ಹೇಳಲ್ಲ. ಹುಲಿ ಹುಟ್ಟೋದು ಹುಲಿಯೇ ಹುಟ್ಟೋದು, ಇಲಿ ಹುಟ್ಟಲ್ಲ. ಸಮಯ ಕಾಯಬೇಕಾಗಿತ್ತು. ನನಗೆ ತಿಳಿದಿರೋಂಗೆ ಯಡಿಯೂರಪ್ಪನವ್ರಿಗೆ ರಾಜದೋಷ ರಾಹುಭಕ್ತಿ ನಡೀತಾ ಇದೆ. ರಾಜದೋಷ ಅಷ್ಟೊಂದು ಪ್ರಗತಿ ಕೊಡೋದಿಲ್ಲ, ಇನ್ನು ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಆದರೆ ವಿಜೇಂದ್ರ ಅವರು ವಿಜೇಂದ್ರನೇ, ಯಡಿಯೂರಪ್ಪನವರು ಯಡಿಯೂರಪ್ಪನವರೇ, ಅವರ ತಂದೆ ಹಾಗೆ ಅದನ್ನು ತಗೊಂಡೋಗೋದು ಸಾಧ್ಯವಾಗಬೇಕಾದ್ರೆ ಇನ್ನೂ ಅನುಭವ ಬೇಕು, ಅನುಭವ ತಗೊಂಡಾಗಲೇ ಸಿದ್ಧಿಯಾಗ್ತಕ್ಕಂಥ